ಹೊಸಟು ಹೋಗ್ತಾ ಇದ್ರ ಅಣ್ಣ ನೋಡಿ ಕಿತ್ನ ಭಯ ಸಾಡೆ ಚೌದ ಸೊ ಸಾರಿ ಡೀಸೆಲ್ ಎಲ್ಲ ಆ ಕೆಳಗಡೆ ಟಬ್ಬಲ್ಲಿ ಇರುತ್ತೆ, ಮತ್ತೆ ಅದನ್ನ ತಗೊ ಕ್ಯಾಪ್ ತಗೋದು, ಮತ್ತೆ ಹಾಕೋದು, ಹಂಗೆ ಗಾಡಿ ಓಡಿಸೋದು, ಮತ್ತೆ ಸ್ಟೋರ್ ಆಗಿ ಮತ್ತೆ ಹಾಕೋದು ಗಾಡಿ ಓಡಿಸೋದು. ಲೇನ್ ಹೋಗ್ತಾ ಇದಾವ ಇವೆಲ್ಲ ಗಾಡಿಗಳು ಕೂಡ ಟೋಲ್ ತಪ್ಸಕ್ಕೋಸ್ಕರ ಈ ರೋಡಲ್ಲಿ ಬರೋದು. ತಮಿಳ್ನಾಡೋರಂತೂ ಫಸ್ಟ್ ಇದ್ರಲ್ಲಿ ನೆಮ್ಮದಿಯಾಗಿ ಮಲ್ಕೋಣ ಅಂತ ಹಿಂದೆ ಹೋಗಿ ಸ್ವಲ್ಪ ಅದು ಮಲಗೂ ಇರಲಿಲ್ಲ, ಇನ್ನೂ ನಿದ್ದೆ ಕೂಡ ಬಂದಿರಲಿಲ್ಲ. ಅಷ್ಟರಲ್ಲೇ ಮತ್ತೆ ಅದೇ ಟೂಬೆ ಪಂಚರ್ ಆಗೈತೆ. ಇಲ್ಲಿಂದ ವಿಜಯಪುರ ಬಂದು ಕರೆಕ್ಟಾಗಿ 150 ಕಿಲೋಮೀಟರ್ ಐತೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮುಂದೆ ಹೋಗ್ತಾರೆ, ಅವ್ರದ್ದು ಅಲ್ಟ್ರಾ ಗಾಡಿ. ನಾವು ಆ ಕಡೆಯಿಂದ ಟೊಮೊಟೊ ಇಬ್ಬರು ಜೊತೆಗೆ ತುಂಬ್ಕೊಂಬಂದಿದ್ವಿ, ನಾಸಿಕ್ ಹತ್ರ ಇಬ್ಬರು ಮೀಟ್ ಆಗಿದ್ವಿ. ಅವರು 8 ದಿನ ಮಲ್ಕೊಂಡು ಲೋಡ್ ಮಾಡ್ಕೊಂಬಂದಿದ್ದಾರೆ, ನಾವು 8 ದಿವಸ ಮಲ್ಕೊಂಡು ಲೋಡ್ ಮಾಡ್ಕೊಂಬಂದಿದ್ದೀವಿ. ಇವತ್ತು ಇಬ್ಬರು ಜೊತೆಗೆ ಹೋಗ್ತಾ ಇದೀವಿ, ಮತ್ತೆ ಅದೃಷ್ಟ ನೋಡಿ. ಫೋನ್ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ, ಹಂಗೆ ಕ್ಯಾಶುವಲ್ ಆಗಿ ಸಿಕ್ಕಿರೋದು. ಹಿಂದೆ ಜೊತೆಗೆ ಟೀ ಕುಡ್ಕೊಂಬಂದ್ವಿ, ಇವಾಗ ಮುಂದೆ ಹೋಗ್ತಾ ಇದ್ದಾರೆ. ಊಟಕ್ಕೆ ಏನಾದ್ರು ಜೊತೆಗೆ ನಿಲ್ಸನ್ ಬನ್ನಿ. ಆಲ್ರೆಡಿ 1:20 ಟೈಮು. ಗಾಡಿ ಆ ಕಡೆಯಿಂದ ಪಂಡ್ರಾಪುರ ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದ್ರೆ ಟೈರ್ ಪಂಚರ್ ಆಗೋಯ್ತು. ಏನಾಯಿತು ಅಂತ ನೋಡಿದ್ರೆ ನೋಡ್ಬೋದು, ಟೂಬ್ ಒಲ್ಟೋಗೈತೆ, ಟೂಬು ಬ್ಲಾಫು ತೋರಿಸ್ತೀನಿ ತೊಡ್ರಿ ನಿಮಗೆ. ಕೊಯ್ಕೊಂಡು ಹೋಗೈತೆ ನೋಡಿ, ಒಳಗೆ ಇದೋಗೈತೆ ನೋಡಿ. ಇದೊಂದು ಹೋಗಿ ಬ್ಲಾಫ್ ಕಟ್ ಆಗಿಬಿಟ್ಟು ಕೊಯ್ದಿರೋದು, ಇದು 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 ಟಚ್ ಆಗಿಬಿಟ್ಟು ಹೋಗಿರೋದಿಲ್ಲ ಬ್ಲಾಫ್ ಹೋಗಿ. ಇವಾಗ ಹೊಸ ಟೂಬ್ ಹಾಕ್ತಾ ಇದ್ರೆ ಅಣ್ಣ ನೋಡಿ ಕಿತ್ನ ಭಯ ಸಾಡೆ 1450 ರೂಪಾಯಿ ಟೂಬ್ ಜೊತೆಗೆ ಅದಕ್ಕೆ ಒಂದು ಪ್ಲಾಫ್ ಹಾಕ್ಬೇಕು. ಹೊಸದು 250 ರೂಪಾಯಿ ಆಯ್ತಿದ್ದು ನೋಡಿ. ಇದು ಹೊಸದು ಹಾಕ್ಬೇಕು, ಇದು ನಾನು ಇದು ಹೊಲ್ಟೋಗೈತಿ ನೋಡಿ, ಹೆಂಗ್ ಕಟ್ಟಾಗೈತಿ, ಈಟಾಗಿ ಆಗಿರೋದು ಮುಟ್ಟಕ್ಕೆ ಆಗ್ತಾ ಇಲ್ಲ, ಅಷ್ಟು ಈಟ್ ಆಗ್ಬಿಟೈತಿ. ನಮ್ಮ ದೃಷ್ಟಿಗೆ ರೋಡ್ ಆ ಕಡೆ ಪಂಚರ್ ಆಯ್ತು ಗಾಡಿ, ರೋಡ್ ಈ ಕಡೆ ಪಂಚರ್ ಶಾಪ್ ಇತ್ತು, ಮುಂದೆ ಹೋಗಿ ಪಟ್ಟಣ ಯೂಟರ್ನ್ ಮಾಡ್ಕೊಂಬಂದ್ಬಿಟ್ಟೆ. ಹಂಗಾಗಿ ಏನು ಸಮಸ್ಯೆ ಇಲ್ಲ, ಇಲ್ಲೇ ಹಾಕ್ಸ್ಕೊಂಡು ಇಲ್ಲೇ ಹೊರಟೋಗ್ಬೋದು. ಅಣ್ಣ ಫಿಟ್ ಮಾಡ್ತೈತೆ ಅವಳು, ಇದೇ ಪಂಚರ್ ಅಂಗಡಿ ಇಲ್ಲೇ ಇತ್ತು. ಬೇಗ ಹಾಕ್ಸ್ಕೊಂಡು ಹೋಗೋಣ. ಹೆವಿ ಈಟಾಗಿ ಆಗಿರೋದು, ನಾನ್ ಸ್ಟಾಪ್ ಹೊಡೆದಿದ್ದೀವಲ್ಲ ನಿನ್ನೆ ನೈಟಿಂದ. ಹಂಗಾಗಿ ನಾನು ಮುಂದೆ ಪಂಡ್ರಾಪುರ ಪಾಸ್ ಮಾಡಿ ಎಲ್ಲ ಊಟ ಮಾಡ್ಕೊಂಡು ಒಂದು 2 ಅವರ್ ನಿಲ್ಸ್ಕೊಂಡು ಅಂದ್ಕೊಂಡೆ, ಅಷ್ಟರೊಳಗೆ ಹಂಗಾಗೋಯ್ತು. ಟೈರ್ ಎಲ್ಲ ಫಿಟ್ ಮಾಡಿದ್ದಾಯ್ತು, ಇವಾಗ ಸದ್ಯಕ್ಕೆ ಮಿಷಿನಲ್ಲಿ ಟೈಟ್ ಮಾಡಿಸ್ತಾ ಇದ್ದೀನಿ. ಬೇರೆ ಟೈಟ್ ಮಾಡಿಸ್ಕೊಂಡು ಇಲ್ಲಿಂದ ಬಿಡೋಣ, ಹೋಗಿ ಊಟ ಮಾಡೋಣ. ಫಸ್ಟು ಪಂಡ್ರಾಪುರ ಬೈಪಾಸ್ ಎಲ್ಲ ಪಾಸ್ ಮಾಡಿ ಎಂಡಿಂಗಲ್ಲಿ ಒಂದು ಹೋಟ್ಲ್ ಐತೆ, ಡಾಬಾ, ಅಲ್ಲೇ ಹೋಗಿ ಊಟ ಮಾಡೋಣಂತೆ. ಪಂಚರ್ ಎಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ಮುಂದೆ ಬಂದು ಒಂದು ಮರದ ಕೆಳಗೆ ಗಾಡಿ ಹಾಕಿದ್ವಿ. ಇದೆ ಮರ ನೋಡಿ, ಇದೆ ಹೋಟ್ಲು, ಹೋಟ್ಲ್ ಈ ಕಡೆ ಐತೆ. ಇಲ್ಲಿ ತಮಿಳ್ನಾಡೋರು ಅಡುಗೆ ಗಿಡಿಗೆ ಎಲ್ಲ ಮಾಡ್ತವ್ರೆ, ಹೋಗಿ ಊಟ ಗೀಟ ಮಾಡ್ಕೊಂಬರೋಣ. ಬ್ರೋ ಆಯ್ತಾ ನಿದ್ದೆ? ಆಯ್ತು ಬ್ರೋ, ಹೋಗೋಣ ಊಟಕ್ಕೆ. ಒಳ್ಳೆ ನಿದ್ದೆ, ಎರಡು ಬ್ಲಾಕ್ ಹಾಕೊಂಡು ಹೋಗ್ಬೇಕು ಬ್ರೋ, ಮರಿಬೇಡ್ರಿ, ನೆನೆಸ್ರಿ, ಆಮೇಲೆ ನಾನು ಮರ್ತು ಬಿಡ್ತೀನಿ ಅದಕ್ಕೆ. ಇವತ್ತಿನ ಊಟ ಬಂದು ನೋಡ್ಬೋದು ಏನು ತಿಂತಾ ಇದ್ದೀವಿ ಅಂತ. ಏನಿದು ಗೊತ್ತಾ ನೋಡಿ, ಇವಾಗ ತೋರಿಸ್ತೀನಿ. ಅದೇನದು? ನಾಟಿ ಕೋಳಿ ಸಾರು ಜೊತೆಗೆ ತಂದೂರಿ ರೋಟಿ, ಇವೆಲ್ಲ ನಾಟಿ ಕೋಳಿ. ಸ್ವಂತ ಸಾಕಿರೋದು, ಸಾಕಿರೋದನ್ನೇ ಸಾಂಬಾರು ಮಾಡಿಕೊಟ್ಟಿದ್ದಾರೆ. ಕರಿ ಬಟ್ ನೀರಾಗಿದೆ, ತಿನ್ನೋಕ್ಕಾಗಲ್ಲ ರೊಟ್ಟಿಗೆ, ಬಟ್ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು, ಆರ್ಡ್ರ್ ಮಾಡಿದ್ದೀವಿ. ಊಟ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಊಟದ ರಿವ್ಯೂ ಆಮೇಲೆ ಕೊಡ್ತೀವಿ, ಫಸ್ಟ್ ಆ್ಯಡ್ ಬ್ಲೂ ಹಾಕೋಣ ಅಂತ ನೋಡಿ. ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೊಂದು ಉಕ್ಕೊಂದು ಮಾಡಿಸ್ಬೇಕು ಬಿಡ, ಹಿಂಗೆ ತಗಲಾಕಂಗಲ್ವಾ? ಉಕ್ಕೊಂದು ಇದ್ಬಿಟ್ರೆ ಟೆನ್ಷನ್ ಇರಲ್ಲ, ಕೈಯಾಗಿ ಇಟ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲೇ ಇಟ್ಕೊಬೇಕು, ಅಲ್ಲೇ ಇಟ್ಕೊಬೇಕು, ಇಬ್ಬರು ಬೇಕೇ ಬೇಕು ಆ್ಯಡ್ ಬ್ಲೂ ಹಾಕೋಕ್ಕೆ. ಹಂಗಾಗಿ ಅವಾಗಲೇ ಹಾಕ್ಲಿಲ್ಲ, ಇವಾಗ ಹಾಕ್ತಾ ಇದ್ದೀವಿ. ಇಲ್ಲೇನು ಗಾಡಿ ನಿಂತೈತೋ, ಮಹಾರಾಷ್ಟ್ರ ಗಾಡಿ ಇದು. ಈ ಗಾಡೀಲಿ ಏನಪ್ಪ ಡಿಫ್ರೆಂಟು ಅಂದರೆ ನೋಡಿ, ಇಲ್ಲಿ ಡೀಸೆಲ್ಲು ಲೀಕ್ ಆಗಬಾರ್ದು ಅಂತ ಯಾವ ಥರ ಕಟ್ಟಿದ್ದಾರೆ. ಮೋಸ್ಟ್ಲಿ ಗಾಡಿ ರನ್ನಿಂಗಲ್ಲಿ ಎಲ್ಲ ಟಚ್ ಆಗಿದೆ, ಅದು ನೆಲಕ್ಕೆ ಅಥವಾ ಸೈಡಲ್ಲಿ ಏನೋ ಗೋಡೆಗ ಏನ ಕಟ್ಟೆಗ ಒಟ್ಟು ಡಿವೈಡರ್ಗೆ ಏನ್ಕೋ ಟಚ್ ಆಗಿದೆ, ಟಚ್ ಆಗಿ ಡೀಸೆಲ್ ಲೀಕ್ ಆಗ್ತಾ ಇದೆ. ಹಾಗಾಗಿ ಲೀಕ್ ಆಗಬಾರ್ದು, ಸುಮ್ಮನೆ ವೇಸ್ಟ್ ಹಾಕಿ ಅಂತ ಅದಕ್ಕೆ ಜುಗಾಡ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇದನ್ನು ಕಟ್ಟಿರೋದು, ಏನದು ಒಂದು ಎಕ್ಸ್ಟ್ರಾ ಟಬ್ ಥರ ಚಿಕ್ಕದು ಬಕೆಟ್ ಥರದ್ದು, ಒಂದು 5 ಲೀಟ್ರ್ ಬಕೆಟ್ ಅನ್ಸುತ್ತೆ ಅದು. ಆದರೆ ಸೋರಿ ಡೀಸೆಲ್ ಎಲ್ಲ ಆ ಕೆಳಗಡೆ ಟಬ್ಬಲ್ಲಿ ಇರುತ್ತೆ, ಮತ್ತೆ ಅದನ್ನು ತಗೋ ಕ್ಯಾಪ್ ತಗೋದು, ಮತ್ತೆ ಹಾಕೋದು, ಹಂಗೆ ಗಾಡಿ ಓಡಿಸೋದು, ಮತ್ತೆ ಸ್ಟೋರ್ ಆಗಿ ಮತ್ತೆ ಹಾಕೋದು ಗಾಡಿ ಓಡಿಸೋದು. ಇದೊಂಥರ ವೇಸ್ಟ್ ಆಗ್ಬೋದು ಡೀಸೆಲ್ ಒಂದು 2-3 ಲೀಟ್ರ್ ಅಂತ ಆ ಥರ ಮಾಡ್ಕೊಂಡಿದ್ದಾರೆ. ಅಣ್ಣ ಸೂಪರ್ ಐಡಿಯಾ ಅಣ್ಣಂದು. ಮತ್ತು ಇನ್ನು ನಾಟಿ ಕೋಳಿ ಬಗ್ಗೆ ಹೇಳಬೇಕು ಅಂದರೆ, ನಾವು ತಿಂದಿದ್ದ ನಾಟಿ ಕೋಳಿ ಚಿಕನಲ್ಲೇ ವರ್ಸ್ಟ್ ಟೇಸ್ಟು ಅಂತ ಹೇಳ್ಬೋದು. ಎಂದು ಏನಂತ, ನಾಟಿ ಕೋಳಿ ಚಿಕನ್ ತಿಂದು ಬಾಯಿ ಕೆಟ್ಟೋದಿಲ್ಲ, ಬಾಯಿ ಕೆಟ್ಟರೆ ಚಿಕನ್ ತಿಂತಾರೆ, ಇದು ಚಿಕನ್ ತಿಂದು ಬಾಯಿ ಕೆಟ್ಟೋಗ್ಬಿಟ್ಟು. ಮತ್ತು ಸುಮಾರು ಜನ ಹೇಳ್ಬೋದು, ಅಣ್ಣ ಶ್ರಾವಣದಾಗೆಲ್ಲ ಚಿಕನ್ ತಿಂತೀರಾ ನೀವು ಅಂತ. ಮನೇಲಿದ್ದಾಗ ತಿನ್ನಲಾಗುರು, ಹೊರಗಡೆ ಶ್ರಾವಣ ಇಲ್ಲ, ಆಷಾಢ ಇಲ್ಲ, ಏನಿಲ್ಲ, ನಮಗೆ ಯಾವಾರನೂ ಇರಲ್ಲ, ಹೊರಗಡೆ ಬಂದಾಗ ತಿನ್ನಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಏನಿಲ್ಲ. ಹಂಗಾಗಿ ತಿನ್ಕೊಂಬಂದ್ವಿ, ಬಟ್ ಸ್ವಲ್ಪನೂ 1% ಇಷ್ಟ ಆಗಲಿಲ್ಲ ಅದು ಸಾಂಬಾರು.
ಚಿಕನ್ ಕರಿ ನೀರ್ ನೀರಾಗಿತ್ತು ಬ್ರೋ, ಗ್ರೇವಿ ತರ ಇತ್ತ ಬ್ರೋ ಅದು, ನೀರು ಫುಲ್ ನೀರು. ಬೆಳಗ್ಗೆ ಅಲ್ಲಿ ಅವಲಕ್ಕೆ ಸಾಂಬಾರ್ ಕೊಟ್ಟಿದ್ರಲ್ಲ ಅದೇ ಇದಕ್ಕಿನ ಗಟ್ಟಿ ಇತ್ತು ಬ್ರೋ. ಅಯ್ಯ ಏನು ಮಾಡೋಕ್ಕಾಗಲ್ಲ, ಕೆಲವು ಹೋಟ್ಲುಗಳು ಸಿಗ್ತವೆ. ಕರೆಕ್ಟಾಗಿ ಒನ್ ಅವರ್ ರೆಸ್ಟ್ ತಗೊಂಡಿದ್ದೆ ಆದ್ಮೇಲೆ ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಹೋಗೋಣ ಬ್ರೋ. ರಯ್ಯ 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 ಬಿಜಾಪುರ 150 ಇಲ್ಲ ಬ್ರೋ, 100 ಕಿಲೋಮೀಟರ್ ಇರಬೇಕು. ನಾನು 150 ಅಂತೀನಿ, ಅವಲ್ಲ ಅಲ್ಲಿಂದನೇ 150 ಇತ್ತು. ಇವಾಗ ಇಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ನಾನು ಯೂ ಟರ್ನ್ ಮಾಡಿ ಹಾಕಿದ್ದೆ ಮರದನೇಳ್ಗೋಸ್ಕರ. ಒಳ್ಳೇದು ಬ್ರೋ, ಫುಲ್ ಕಟ್ ಮಾಡಿ ಕಟ್ ಆಗುತ್ತೆ. ರಯ್ಯ 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 ಹೋಗ್ಲಿ 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 ಹೋಗ್ಲಿ. ಇಲ್ಲೇನು ಹೋಗ್ತಾ ಇದಾವೋ ಇವೆಲ್ಲ ಗಾಡಿಗಳು ಕೂಡ ಟೋಲ್ ತಪ್ಸಕ್ಕೋಸ್ಕರ ಈ ರೋಡಲ್ಲಿ ಬರೋದು. ತಮಿಳ್ನಾಡರಂತೂ ಫಸ್ಟ್ ಇದ್ರಲ್ಲಿ. ಅಪ್ಪ ಇರೋ ಬರೋರೆಲ್ಲ ಇದೇ ರೋಡಾಗ ಓಡಾಡ್ತಾರೆ ಬ್ರೋ ಅವ್ರು, ನಂಬರೇನೆ ಇನ್ನು ಹೈವೇಗಳಿಗೆ ಹೋಗ್ತಾರೆ. ಸ್ವಲ್ಪ ಮೈಲೇಜ್ ಎಷ್ಟು ಬ್ರೋ ಗಾಡಿದು? 4.1. ನಾನು ನಿನ್ನೆನೆ ಹೇಳಿದ್ದೆ ವ್ಲಾಗಲ್ಲಿ 15 ಟನ್ ಮೈಲೇಜ್ ಪಕ್ಕ ಬರ್ತೈತಿ ಅಂತ. 15 ಟನ್ ಲೋಡ್ ಮಾಡಿದಾಗ ಹೆಂಗಾಗುತ್ತೋ ಗಾಡಿ ಫೀಲ್ ಹಂಗಾಗುತ್ತೆ ಓಡ್ಸೋಕೆ ಅಂತ. ಓವರ್ ಲೋಡ್ ಇದ್ದಂಗೆ ಕಾಣ್ತಾ ಇಲ್ವಾ ನಿಮಗೆ ಗಾಡಿ? ಎಲ್ಲ ಫ್ರಂಟ್ ಲೋಡ್ ಆಗ್ಬಿಟೈತೆ ಬ್ರೋ, ಗಾಡಿ ಫ್ರಂಟ್ ಕುತ್ಕೊಂಡ್ಬಿಟ್ಟೈತೆ ಗಾಡಿ. ಏನ್ ಮಾಡಂಗಿಲ್ಲ, ಈ ಟ್ರಿಪ್ ಲಾಸು. ಹೆಂಗೆ ಎಷ್ಟೆಷ್ಟೋ ಲಾಸ್ ಆಗ್ಬಿಡ್ತಿ ಟ್ರಿಪ್. ಒಂದ್ ಕಡೆ ಬಾಡಿಗೆ ಲಾಸು, ಒಂದ್ ಕಡೆ ಫ್ರಂಟ್ ಲೋಡ್ ಲಾಸು, ಇನ್ನೊಂದ್ ಕಡೆ ಯಾವ್ದು ಬ್ರೋ ಅದು ಅವ್ನು ಯಾರು ಬ್ರೋ ಆಪೋಸಿಟ್ ಹೊಡ್ಕೊಂಡು. ಏಕ್ ಸಡನ್ ಕಾರವ್ರು ಬಂದ್ರು, ಏನ್ ಮಾಡ್ತಾರೆ? ಕಿಶ್ಮಿಶ್ ಬೇಡಪ್ಪ. ಇವ್ರೇನ್ ಬ್ರೋ ಈ ರೇಂಜ್ ಎಲ್ಲ ಹೊಡಿತಾವ್ರೆ ಆಪೋಸಿಟ್ ಆಗಿ? ಏನ್ ಮಾಡ್ತಾ ಇದೀರಾ ಬ್ರೋ? ನಿಮ್ ಲಾಗ್ ನೀವೇ ನೋಡ್ತಾ ಇದೀರಾ? ಅಲ್ಲ ಲಾಗ್ ನೀವೇ ನೋಡ್ತಾ ಇದೀರಾ? ನೀವೇ ಇದ್ರಲ್ಲ ಲಾಗಾಗಿ ಇನ್ನೇನು ನೋಡ್ಬೇಕು? ಹೌದಾ? ಏನಪ್ಪ ವ್ಲಾಗಾಗೆ ಜೊತೆಗೆ ಶೂಟ್ ಮಾಡಿರ್ತೀವಿ, ಏನು ಎತ್ತ ಎಲ್ಲ ನಿಮ್ಗೆ ಗೊತ್ತಿರ್ತದೆ. ಹಂಗೆ ಏನ ನಮ್ ಬ್ರೋ ಮಾತ್ರ ಡೈಲಿ ವಿಡಿಯೋ ಆದ ತಕ್ಷಣ ನೋಡೇ ನೋಡ್ತಾರೆ ಕಂಪಲ್ಸರಿ. ಅದಂತೂ ಇವಾಗ ಇಲ್ಲಿಂದ ಮಂಗಳವಾಡ ರೋಡಲ್ಲಿ ಹೋಗ್ತಾ ಇದೀವಿ, ವ್ಲಾಗ್ ಅಪ್ಲೋಡ್ ಮಾಡೋ ಕೆಲಸ ಆಯ್ತು, ಎಲ್ಲ ಮುಗೀತು. ಟೈಮ್ ನೋಡಿ ಎಷ್ಟಾಯ್ತು ಅಂತ, ಕರೆಕ್ಟು 6:04. ಬ್ರೋ ಗಾಡಿ ಓಡಿಸ್ತಾರೆ ಇವಾಗ. ಸದ್ಯಕ್ಕೆ ನಾನೊಂದು 2 hours ಮಲಗಬೇಕು. ಬೆಳಗ್ಗೆಯಿಂದ ಗಾಡಿ ಓಡಿಸಿ ಸಾಕಾಗೋಯ್ತು, ಪಂಚರ್ ಬೇರೆ ಆಗಿ ಹೆವಿ ಮೈನ್ ಆಗೋಯ್ತು ಇವತ್ತು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್. ಸಂಜೆ 6 ಗಂಟೆಗೆ ಗುಡ್ ನೈಟ್ ಇವತ್ತು. ಮತ್ತೆ ನೈಟ್ ಎದ್ದು ಗಾಡಿ ಓಡಿಸ್ಬೇಕು, ಹಂಗಾಗಿ ಒಂದು 3 hours ಮಲ್ಕಾಣಿದ್ದಾಳಣ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನೆಮ್ಮದಿಯಾಗಿ ಮಲ್ಕೋಣ ಅಂತ ಹಿಂದೆ ಹೋಗಿ ಸ್ವಲ್ಪ ಅದು ಮಲಗೂ ಇರಲಿಲ್ಲ, ಇನ್ನು ನಿದ್ದೆ ಕೂಡ ಬಂದಿರಲಿಲ್ಲ. ಅಷ್ಟರಲ್ಲೇ ಮತ್ತೆ ಅದೇ ಟೂಬೆ ಪಂಚರ್ ಆಗೈತೆ, ಏನಾಗೈತೋ ಗೊತ್ತಿಲ್ಲ. ಬಿಸ್ತಾ ಇದ್ದೀವಿ. ಅವ್ನು ಯಾರೋ ಪಂಚರ್ ಆಗ್ನೇನೋ 3 points ಇಟ್ಬಿಟ್ಟು ಮಿಷಿನಲ್ಲಿ ಟೈಟ್ ಹೊಡೆದ್ಬಿಟ್ಟೇನೆ. ಎಷ್ಟು ಬಿಚ್ಚಿದ್ರು ಮಿಷಿನಲ್ಲಿ ಬರ್ತಾ ಇಲ್ಲ, ಹಂಗಾಗಿ ಪೈಪ್ ಎಳೆದು ಲೂಸ್ ಮಾಡಿ ಈಗ ಬಿಚ್ತಾ ಇದ್ದೀವಿ. ನೋಡಿ ಅವರೇ ಪಾಪ ಪಂಚರ್ ಅಂಗಡಿಯವ್ರು ಸಖತ್ ಹೆಲ್ಪ್ ಮಾಡ್ತಾರೆ. ಫುಲ್ಲು ಜಾಮ್ ಆಗಿಬಿಟ್ಟಿದೆ ಬೋಲ್ಟ್ಗಳು ನಟ್ಗಳು, ಬಿಚ್ಚಕ್ಕೆ ಬರ್ತಾ ಇಲ್ಲ. ಮಿಷಿನಲ್ಲಿ ಟೈಟ್ ಹೊಡಿಬೇಕಾದ್ರೆ ಯಾವತ್ತು 2 points ಇಟ್ಟು ಟೈಟ್ ಹೊಡಿಸ್ಬೇಕು. 3-4 points ಟೈಟ್ ಹೊಡ್ಸಿದ್ರೆ ನಾವು ಕೈಯಲ್ಲಿ ಬಿಚ್ಚಕ್ಕೆ ಬರಲ್ಲ, ಕೈಯಲ್ಲೂ ಬರಲ್ಲ, ಮಿಷಿನಲ್ಲೂ ಬರಲ್ಲ. 4 points ಏನೇ ಇಟ್ಟು ಹೊಡ್ಸಿದ್ರೆ ಅಂತೂ ಮುಗ್ದೇ ಹೋಯ್ತು, ಬರೋದೇ ಇಲ್ಲ ಅಂದ್ಕೊಂಬಿಡಿ. ನೋಡೋಣ ಫಸ್ಟು ಬಿಚ್ತಾ ಇದ್ದೀವಿ ಏನಾಗೈತೆ ಏನೋ, ಬಿಚ್ಚಿದ ಮೇಲೆ ಗೊತ್ತಾಗುತ್ತೆ. ಇನ್ನೊಂದು ಬೇಜಾರಾಗೋ ವಿಚಾರ ಏನಪ್ಪ ಅಂದರೆ ಅದೇ ಟೈರೆ, ಮಧ್ಯಾಹ್ನ ಯಾವ ಟೈರ್ ಪಂಚರ್ ಆಗಿತ್ತೋ ಅದೇ ಆಗಿರೋದು. ಮತ್ತೆ ಸೇಮ್ ಮಧ್ಯಾಹ್ನ ಯಾವ ಥರ ಆಗಿತ್ತೋ ಅದೇ ಥರ, ಅಲ್ಲಿ ಪಂಚರ್ ಹಾಕಿದ್ರೂ ನಿಲ್ಲಲ್ಲ, ನೆಕ್ ಪಕ್ಕ ಆಗಿರೋದ್ರಿಂದ ಮೇಲ್ಗಡೆ ಮಕ್ಕ ಆಗುತ್ತಲ್ವ, ಹಂಗಾಗಿ ನಿಲ್ಲಲ್ಲ, ಅದು ವೇಸ್ಟೇ. ಇವಾಗ ಅದನ್ನ ಹಾಕ್ಸಿದ್ರು ವೇಸ್ಟು, ಮತ್ತೆ ಗ್ಯಾರಂಟಿ ಇರಲ್ಲ ಅದೆಲ್ಲಿ ಕಿತ್ಕೊಳ್ಳುತ್ತೆ ಅಂತ. ಅಲ್ಲಿ ಫಸ್ಟ್ಗೆ ಪಂಚರ್ ಹಾಕ್ಸಿದ್ವಲ್ಲ, ಆ ಪಂಚರ್ ಅಂಗಡಿ ನಮ್ಮ ನ್ಯಾಮಾರಿಸ್ಬಿಟ್ಟಿರೋದು. ಇದು ಸಾದಾ ಟೈರ್ದು ಟೂಬು, ಅಂದರೆ ಸಾದಾ ಟೂಬ್, ಇದು ರೇಡಿಯಲ್ ಟೂಬ್ ಅಲ್ಲ. ನಮಗೆ ಸಾದಾ ಟೂಬ್ ಹಾಕ್ಬಿಟ್ಟು ಕಳಿಸೋಣ. ನೋಡಿ ಇದು ಪ್ಲಾಫ್ ಕೂಡ ಹಾಗೆ ಕಟ್ಟಾಗಿ ಹೋಗೈತೆ. ನೋಡಿ ಮತ್ತೆ ಹೊಸ ಟೂಬು, ಇನ್ನೊಂದು ಟೂಬ್ ಹಾಕ್ಸ್ತಾ ಇದ್ದೀವಿ. ಅಲ್ಲೊಂದು 2,000 ಖರ್ಚು, ಇಲ್ಲೊಂದು 2,000 ಖರ್ಚು, ಇವಾಗ ಟೋಟಲಾಗಿ 4,000 ಖರ್ಚು. ಮತ್ತೆ ಇವಾಗ ನೋಡಿ ಹೊಸ ಟೂಬು, ಸೀಲ್ ಪ್ಯಾಕು ಓಪನ್ ಮಾಡಿ ಹಾಕ್ಸ್ತಾ ಇದ್ದೀವಿ. ಪ್ಲಾಫ್ ಕೂಡ ಮತ್ತೆ ಹೊಸದು ಹಾಕ್ಬೇಕು, ಇಲ್ಲೊಂದು ನಡೆಯಲ್ಲ. ಟೂಬ್ ಗಾಡೀಲಿ ಹಾಕೊಂಡು ಹೋಗ್ತೀವಿ, ಏನ್ಕಾ ನೆಕ್ಸ್ಟ್ ಯೂಸ್ ಆಗುತ್ತೆ, ಟೈರ್ ಗಿರಿ ಕಟ್ಟಕ್ಕೆ ಏನ್ಕಾನು ಬರುತ್ತೆ. ಹೊಸ ಟೂಬ್ಗೆ ಪೌಡರ್ ಹಾಕ್ಬಿಟ್ಟು ಫಿಟ್ ಮಾಡ್ತಾರೆ. ಇದು ಎಲ್ಲೂ ಕೈ ಕೊಡ್ದಂಗೆ ಇದ್ರೆ ಸಾಕಪ್ಪ, ಮತ್ತೆ ಬಿಚ್ಚಾಕಾಗಲ್ಲ. ಇಲ್ಲಿಗೆ ಸುಸ್ತಾಗ್ಬಿಟ್ಟಿದ್ವಿ ಜಾಕೆತ್ತಿ, ಮಳೆಗಾಲ ಆಗಿರೋದ್ರಿಂದ ಕೆಸರೆಲ್ಲ ಆಗ್ಬಿಟ್ಟೈತೆ, ಬಟ್ಟೆ ಎಲ್ಲ ಗಲೀಜಾಗೋದು. ಮತ್ತೆ ನೋಡಿ ಫ್ಲಾಫ್ ಕೂಡ ಹೊಸದಾಗ್ತಾ ಇದ್ದೀವಿ, ಯಾಕಪ್ಪ ಅಂದರೆ ಮತ್ತೆ ಏನು ತೊಂದರೆ ಆಗ್ದಂಗಿರಲಿ ಅಂತ. ಕ್ಷೇಮವಾಗಿ ಹೋಗ್ಬಿಡೋಣ ಇಲ್ಲಿ ಅನ್ಲೋಡಿಂಗ್ ಪಾಯಿಂಟ್ಗೆ ಅಂತ. ಬರೀ ಟೂಬ್ಗೊಂದೇ ಪೌಡ್ರ್ ಹಾಕಲ್ಲ, ಫ್ಲಾಫ್ ಕೂಡ ಪೌಡ್ರ್ ಹಾಕ್ಬಿಟ್ಟೆ ಫಿಟ್ ಮಾಡೋದು. ನೋಡಿ ಪೌಡ್ರ್ ಹಾಕಿ ಅದಕ್ಕೂ ಫಿಟ್ ಮಾಡ್ತಾ ಇದ್ದಾರೆ. ಇಲ್ಲೇ ಒಂದೂವರೆ ಅವರ್ ವೇಸ್ಟ್ ಆಗೋಯ್ತು ನಮ್ಮದು. ಏನೂ ಮಾಡೋಕ್ಕಾಗಲ್ಲ, ಎರಡನೇ ಸಾರಿ ಇವತ್ತು ಗ್ರಾಚಾರ, ಅದೇನು ಹೇಳ್ತಾರಲ್ಲ ಹಿಂದೆ ಹೇಳೋದು ಬೇಡ ಬಿಡಿ. ಟೈರೆಲ್ಲ ಫುಲ್ಲು ಫಿಟ್ಟಿಂಗ್ ಮಾಡಿಸಿದ್ದಾಯಿತು ಇದೇ ಅಂಗಡಿ, ಸಖತ್ತಾಗಿ ಹೆಲ್ಪ್ ಮಾಡೋರು ನಮಗೆ. ಅವ್ರಿಗೆಲ್ಲ ಬಾಯ್ ಮಾಡಿ ಹೊರಡ್ತಾ ಇದ್ದೀವಿ. ಅಣ್ಣ ಬಾಯ್ ಬಾಯ್ ಬಾಯ್.
ನಡಿ ಬ್ರೋ ಹೋಗೋಣ. ಆಲ್ರೆಡಿ ಟೈರ್ ಪಂಚರ್ ಆದ ಕೆಳಕ್ತು ಜಾಕೆತ್ತಾಗ ಬಟ್ಟೆ ಬಿಚ್ಚಾಕಿದ್ವು, ಮತ್ತೆ ಅವ್ರನ್ನೇ ಹಾಕೊಂಡು ಮತ್ತೆ ಬಿಚ್ಚಾಕ ಮತ್ತೆ ಹಾಕೊಂಡು ತಲೆ ಕೆಟ್ಟ ಗೊಬ್ಬರ ಆಗೋಗೈತಿ. ಇವತ್ತು ಫೈನಲ್ ಆಗಿ ಬಿಜಾಪುರ ಹತ್ತತ್ರ ಬಂದ್ವಿ. ಇದೇನು ಕಾಣುತ್ತ ಲೈಟಿಂಗ್ಸ್, ಇದೆಷ್ಟು ಬಿಜಾಪುರ ಸಿಟಿನೇ. ಇನ್ನೇನು ಬಿಜಾಪುರ ಪಾಸ್ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ, ಲೈಟಿಂಗ್ ಏನು ಕಾಣುತ್ತೋ, ಇದೆಷ್ಟು ಬಿಜಾಪುರ ಸಿಟಿನೇ. ಫುಲ್ ಅದು ಕಾಣೋದೆಲ್ಲ ಬಿಜಾಪುರ ಸಿಟಿನೇ. ಇಲ್ಲಿಂದ ಇನ್ನ ದುರ್ಗ 330 ಕಿಲೋಮೀಟ್ರು. ಟೈಮ್ ಬಂದು 10 ಗಂಟೆ, 11, 12, 1, 2, 3, 4, 5, 6, 5, 6 ಗಂಟೆ ಆಗೋಗುತ್ತೆ ಬ್ರೋ. ನಾನ್ ಸ್ಟಾಪ್ ಹೊಡೆದು ನಿಧಾನಕ್ಕೆ ಹೋಗೋಣ ಬ್ರೋ, ಏನು ಅರ್ಜೆಂಟ್ ಏನಿಲ್ಲ, ಏನು ಕಸ್ಟಮರ್ ಏನಲ್ಲ, ಆರಾಮಾಗಿ ಹೋಗೋಣ. ದುರ್ಗಕ್ಕೆ ಹೋಗಿ ಸ್ನಾನ ಗಿನ ಮಾಡ್ಕೊಂಡು ಬೆಳಗ್ಗೆ ಒಂದು 2 ಅವರ್ ರೆಸ್ಟ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಮನೆಗೆ ಹೋದ್ರೆ ಆಗುತ್ತೆ. ಪಂಚರ್ ಗಿಂಚರ್ ಎಲ್ಲ ಹಾಕ್ಸ್ಕೊಂಡು ಬಿಜಾಪುರ ಹತ್ತತ್ರ ಬಂದಿದ್ದಾಯ್ತು. ನಿದ್ದೆ ಮಾಡೋಣ ಅಂತ ನಿಮಗೆ ಗುಡ್ ನೈಟ್ ಹೇಳಿ 4 ಅವರ್ ಆಯಿತು, ನಿದ್ದೆನೂ ಬರ್ತಾ ಇಲ್ಲ. ಒಂದು ಕಡೆ ಇನ್ನೊಂದು ಕಡೆ ಮತ್ತೆ ಪಂಚರ್ ಆಗೆಲ್ಲ ನೋಡಿದ್ರಿ. ಪಂಚರ್ ಅಂಗ್ಡ ನಮ್ಗೆ ಟೋಪೆ ಹಾಕ್ಬಿಟ್ಟಾಕ್ರು. ಆ್ಯಕ್ಚುಲಿ ಸಾದಾ ಟೈರು ರೇಡಿಯಲ್ ಟೈರ್ ಎರಡು ಥರ ಬರ್ತಾವಲ್ಲ ಟೈರು. ಸಾದಾ ಟೈರ್ಗೆ ಹಾಕೋ ಟೂಬ್ನ ನಮ್ಮ ರೇಡಿಯಲ್ ಟೈರ್ಗೆ ಹಾಕಿ ಕಳ್ಸವನೆ. ಅದು ಏನು ಗೊತ್ತಾಗ, ಸಾದಾ ಟೈರ್ ಟೂಬ್ಗಳಿಗೆ ಜಾಸ್ತಿ ಏರ್ ಹಿಡಿಯೋಕೆ ಆಗಲ್ಲ. ಜಾಸ್ತಿ ಏರ್ ಹಿಡಿದಾಗ ಅದು ಆಟೋಮೆಟಿಕ್ಕಾಗಿ ಕಿತ್ಕೊಂಡ್ಬಿಡ್ತದೆ ಹೀಟ್ ಆದರೆ. ಹಂಗೆ ಆಗಿದ್ದು ನಾವು ಟೋಪೆ ಹಾಕ್ಸ್ಕೊಂಬಂದ್ವಿ ಅಷ್ಟೇ. ಇಲ್ಲಿ ಬಂದು ಮತ್ತೆ ಅದೇ ಒಂದು ಡಬಲ್ ದಂಡ ಇಟ್ವಿ. ಟೋಟಲ್ ಆಗಿ 4,000 ರೂಪಾಯಿ ಲಾಸು ಬರೆ ಟೈರು ಟೂಬ್. ಇವತ್ತು ಬರೀ ಟೂಬು ಪ್ಲಾಫ್ಗೆ, ಟೈರ್ಗೂ ಅಲ್ಲ, ಅವ್ರೆ ಟೂಬ್ ಪ್ಲಾಫ್ಗೆನೆ 4,000 ರೂಪಾಯಿ ಲಾಸ್ ಆಗೋಯ್ತು. ಏನೂ ಮಾಡೋಂಗಿಲ್ಲ, ಈ ಟ್ರಿಪ್ ನಮ್ಗೆ ದರಿದ್ರ, ಈ ಟ್ರಿಪ್ಪೇ ದರಿದ್ರ ಅಂದ್ಕೊಂಬಿಡಿ. ಯಾವಾಗ ಈ ಟ್ರಿಪ್ ಮುಗಿತದ ಕಾತ್ಕೊಂಡಿದ್ದೀವಿ, ನಾಳೆ ಹೋಗಿ ಖಾಲಿ ಮಾಡಿಬಿಟ್ರೆ ಈ ಟ್ರಿಪ್ ಮುಗಿದ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಡೈತೆ ನಮ್ಗೆ. ಅವಾಗ ಏನಾದರೂ ಮಾಡಿ ನಾಳೆ ಗಾಡಿ ಒಂದು ಖಾಲಿ ಮಾಡಿಸ್ಬಿಟ್ಟು ಈ ಟ್ರಿಪ್ಪು ಮುಕ್ತಾಯ ಮಾಡಿಬಿಡೋಣ. ಈ ಟ್ರಿಪ್ ಅಂತೂ 0-0, 1 ರೂಪಾಯಿ ಕಾಸು ಉಳಿಯಲ್ಲ. ಅಪ್ ಆ್ಯಂಡ್ ಡೌನಾಗ 1 ರೂಪಾಯಿ ಕಾಸು ಉಳಿಯಲ್ಲ, ನಂಗೆ ಗೊತ್ತಾಗೋಯ್ತು. ಈ ಟ್ರಿಪ್ ಹೋದಾಗೇನೆ ಅದು ಏನಕ್ಕೆ ಹೋದ್ವಿ ಈ ಟ್ರಿಪ್ ಅನ್ನೋದು ನಮಗೂ ಗೊತ್ತಿಲ್ಲ. ಏನ್ರ ಏನ್ ಹೋದಿದ್ರು ನಾವು ಟ್ರಿಪ್ಪು ನಮ್ ಡ್ರೈವರ್ ಹಂಗೆ ಬೆಂಚ್ ಡ್ರೈವರ್ ಮೊನ್ನೆ ಹಂಗೆ ಮೂರ್ ಟ್ರಿಪ್ ಹೊಡೆದಣ್ಣೋ ನಾನು, ನೀನೇನೋ ಇನ್ನ ಬರ್ಲಿಲ್ಲ ಅಂದ. ಏನ್ ಮಾಡ್ತೀರ, ಏನು ಮಾಡಂಗಿಲ್ಲ, ಹೋಗಿ ಮಲ್ಗಣ ಒಂದ್ 2 ಅವರ್ ಇವಾಗ, ಮತ್ತೆ ಬೆಳಗಿನ ಜಾವ ಇದ್ ಗಾಡಿ ಓಡಿಸ್ಬೇಕು. ನಾನ್ ಸ್ಟಾಪ್ ದುರ್ಗದವರೆಗೂ ಹೋಗ್ಬಿಡೋಣ ಅಂತ. A few moments later. Hi friends, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆಲ್ರೆಡಿ ಟೈಮ್ ಬಂದು 1 ಗಂಟೆ ಆಗ್ತಾ ಇತ್ತು. ಎಲ್ಲಪ್ಪ ಇದೀವಿ ಅಂದ್ರೆ ಯಾವ್ದು, ಇದು ಉನ್ಗುಂದ ಬಿಟ್ಟು ಇಳಕಲ್ ಹತ್ತತ್ರ, ಉನ್ಗುಂದ ಇಳಕಲ್ ಮಧ್ಯದಲ್ಲಿ ಇದೀವಿ. ಹೋಟೆಲ್ ಪ್ರಮೋದ್ ಅಂತ ಡಾಬಾ ಇದೆ ಅಲ್ಲಿ, ಊಟಕ್ಕೆ ಸೈಡ್ಗೆ ಹಾಕಿದ್ವಿ. ಊಟ ಎಲ್ಲ ಮಾಡ್ಕೊಂಬಂದ ನಿಮ್ಗೆ ತೋರಿಸ್ಲಿಲ್ಲ. ಏನ್ರ ಸಮಾಚಾರ, ನಿದ್ದೆ ಆಯ್ತಾ? ನಿದ್ದೆನಾ, ಇವಾಗ ಮಾಡ್ಬೇಕು. ನಮ್ದೇ ನಿದ್ದೆ ಫುಲ್ ಆಯ್ತಪ್ಪ. 2 ಅವರ್ ಮಲಗಿದ್ವಲ್ಲ, 2 ಅವರ್ ಮಲಗಿದ್ವಲ್ಲ ಸಾಕು. ಸೆಲ್ಫ್ ಪುಡಿ ಅನ್ನೋ ಗಾಡಿ 2 ಅವರ್ ನಿದ್ದೆ ಆಗೈತೆ ಸಾಕು. ಅದೇ 10 ಮಲ್ಕೊಂಡು 12 ವರೆಗೆ ಎದ್ದಿದೀವಿ. ನಿದ್ದೆ ಗಿದ್ದೆ ಬಂದರೆ ಎಲ್ಲ ಮಲ್ಕೊಂಡು ಹೋಗೋಣ, ಏನು ಅರ್ಜೆಂಟ್ ಇಲ್ಲ. ಟೆನ್ಷನ್ ಬೇಡ, ಆರಾಮಾಗಿ ಹೋಗೋಣ. ಬನ್ನಿ, ಇಲ್ಲಿಂದ ಕರೆಕ್ಟಾಗಿ 220 ಕಿಲೋಮೀಟ್ರ್ ಐತೆ ನಮ್ಮ ಚಿತ್ರದುರ್ಗ. ಅಲ್ಲಿಂದ ಊಟ ಮಾಡ್ಕೊಂಬಿಟ್ಟರು, ಅಲ್ಲಿಂದ ನಾನ್ ಸ್ಟಾಪಾಗಿ ಹೊಸಪೇಟೆವರೆಗೂ ಗಾಡಿ ಡ್ರೈವ್ ಮಾಡ್ಕೊಂಬಂದಿದ್ದಾಯ್ತು. ಟೈಮ್ ನೋಡ್ಬೋದು ನೀವು ಇಲ್ಲಿ, 3 ಗಂಟೆ 2 ನಿಮಿಷ ಇವ್ವಿ ನಿದ್ದೆ ಅಳಿತೈತೆ, ಗಾಡಿ ಓಡಿಸೋಕ್ಕಾಗ್ತಾ ಇಲ್ಲ. ದರ್ಶನ್ರು ಕೂಡ ಇವಾಗ 12 ವರೆಗೆ ಮಲಗಿದ್ದಂಗಾಗಿ ಅವ್ರನ್ನ ಎಬ್ಬಿಸೋದ್ಬೇಡ. ಇಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು 1-2 ಅವರ್ ಮಲ್ಕೊಂಡು ಓಕೆ. ಎಲ್ರಿಗೂ ಗುಡ್ ನೈಟ್, ಮತ್ತೆ ಬೆಳಗ್ಗೆ ಸಿಗೋಣ.